ಶ್ರೀ 1008 ಜಗದ್ಗುರು ಪಂಡಿತಾರಾಧ್ಯರ ಪಾದಕ್ಕೆ ನನ್ನ ಶಿಷ್ಟಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ನಮ್ಮೂರಿನ ಎಲ್ಲ ದೇವಾನುದೇವತೆಗಳಿಗೆ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇವತ್ತಿನ ನಾಟಕ ಶೃಂಗಾರದ ಮನೆಗೆ ಬಂಗಾರದ ಬೆಳೆ ಎಂಬುದು ಕೈಬರ ನಾಟಕ. ನಿಜವಾಗಲೂ ಇದನ್ನು ನಾವು ಜಾತ್ರೆಗೆ ಆಡಬೇಕಾಗಿತ್ತು. ಇದು ನಮ್ಮ ರಮೇಶ್ ಬಡಿಗೇರು ಕವಿಗಳು ಇಲ್ಲ ಒಳ್ಳೆ ಕಲಾವಿದರಿದ್ದೀನಿ, ನಿಮ್ಮಲ್ಲೇ ನನ್ನೊಂದು ಕೃತಿ ಆಡಿ ಎಲ್ಲ ನನ್ನ ಯೂಟ್ಯೂಬಲ್ಲಿ ನೋಡೀನಿ. ನೀವು ನನ್ನ ಕೈಬರ ನಾಟಕ ನೀವು ಮಾಡಲೇಬೇಕಂತ ಹೇಳಿ ನಮ್ಮನ್ನು ಕೇಳಿಕೊಂಡಾಗ ನಾನು ಶ್ರೀಗಳ ಪಾದಕ್ಕೆ ಅದನ್ನು ಸಮರ್ಪಿಸಿದೆ. ಆಯಿತು, ಒಂದು 15 ದಿನ ಲೇಟ್ ಆದರೂ ಹುಟ್ಟೋತು ಆ ಕೈಬರ ನಾಟಕನ ಕದಮೇಳೆಯಿಂದನ ಒಂದು ಮುಂದೆ ಪ್ರಸನ್ನತೆ ಆಗಲಿ ಅಂಥೇಳಿ ಅದನ್ನು ಗುರುಗಳು ಆಶೀರ್ವಾದ ಮಾಡಿದರು. ಇವತ್ತಿನ ಆ ನಾಟಕಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಷಠಸ್ಥಲ ಬ್ರಹ್ಮೆ ಪಶುಪತಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಮಠಾಧ್ಯಕ್ಷರ ಅವರ ಸಾನ್ನಿಧ್ಯದಲ್ಲಿ ನಡೀಬೇಕಾಗಿದೆ ಇವತ್ತು. ಅದೇ ರೀತಿಯಾಗಿ ನಮ್ಮ ಹಿರೇಕುರುವತ್ತಿಯ ಸಿದ್ಧನಂದೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತಿನ ನಾಟಕ ನೆರವೇರಿಸಲ್ಪಟ್ಟಿದೆ. ಅದಕ್ಕೆ ತಮ್ಮ ಪರವಾಗಿ ನಮ್ಮೂರಿನ ಪರವಾಗಿ ಈ ಎಲ್ಲ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯಮಾನವರ ಪರವಾಗಿ ಶ್ರೀಗಳ ಪಾದಕ್ಕೆ ನನ್ನ ಶಿಷ್ಟಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈಗ ಸ್ವಾಗತ ನನ್ನ ಪಾಲಿಗೆ ಬಂದಿದೆ. ಆದರೆ ಈ ನಾಟಕ ಯಾಕೆ ಜಲ್ದಿ ಮಾಡಕತ್ತೀವಿ ಅಂದ್ರೆ ಕೈಬರ ನಾಟಕ ಲೇಟ್ ಆಕತ್ತಿ. ಅದಕ್ಕೆ ಮುಂದೆ ನಮ್ಮ ಶಾಸಕರು ಬೆಂಗಳೂರು ಬೆಳಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗೋ ಸಲುವಾಗಿ ಈ ನಾಟಕ ಇವತ್ತು ವೇದಿಕೆಗೆ ನಿನ್ನ ಮುಂದೆ ದಯವಿಟ್ಟು ಕದಮೇಳೆಗೆ 11 ಗಂಟೆಗೆ ನಾಟಕ ನಿಜವಾಗ್ಲೂ ಚಲವಾಗಲ್ಲ, 10 ಗಂಟೆಗೆ 10:30 ನಾಟಕ ಇನ್ನು ಪ್ರಾರಂಭ ಆಗುತ್ತೆ ಬಂದಾಗ ಇಟ್ಕೊಂಡ್ಬಿಡಿ ಎಲ್ಲರೂ. ಇವತ್ತಿನ ಈ ನಮ್ಮ ಕರೆಗೆ ಒಯ್ಗೊಟ್ಟು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಆತ್ಮೀಯರು ನನ್ನ ಸಹೋದರರಾದಂಥ ವಿರೂಪಾಕ್ಷಣ್ಣ ಬಳ್ಳಾರಿಯವರಿಗೆ ನಮ್ಮೂರ ಪರವಾಗಿ ಈ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಸ್ವಾಗತ, ಸುಸ್ವಾಗತ. ಬ್ರಹ್ಮಕರ
Namo, Trilokadari Namo.